ಕಥೆಯನ್ನು ಸ್ಮರಣೆ ಮಾಡಬೇಕು ಅಂತ ಇರುವವರಿಗೆ ಭಾಗವತ ಒಂದು ಏಳು ಶಬ್ದಗಳಿಂದ ಕೂಡಿದ ಒಂದು ಸ್ತೋತ್ರ ಅಥವಾ ಅದನ್ನ ಮಂತ್ರ ಅಂತ ಇಟ್ಟುಕೊಳ್ಳಿ ನಮೋ ಭಗವತೆ ಉತ್ತಮ ಶ್ಲೋಕಾಯ ಒಂದು ಶಬ್ದ ನಮ ಆರ್ಯಲಕ್ಷಣ ಶೀಲವ್ರತಾಯ ನಮಃ ಉಪಾಶ್ರಿತಾತ್ಮನೆ ನಮಃ ಉಪಾಸಿತ ಲೋಕಾಯ ನಮಃ ಸಾಧುವಾದ ನಿಕಣ ನಿಕರ್ಷಣಾಯ ನಮಃ ಬ್ರಹ್ಮಣ್ಯ ದೇವಾಯ ಮಹಾಪುರುಷಾಯ ಮಹಾರಾಜಾಯ ನಮಃ ಅಂತ ಏಳು ನಮಃ ಅನ್ನುವ ಶಬ್ದ ಏಳು ಬಾರಿ ಇದೆ ಏಳು ಕಾಂಡದ ಅಷ್ಟೂ ಕಥೆಯನ್ನ ಈ ಶಬ್ದಗಳು ಹೊತ್ತುಕೊಂಡು ರಾಮನ ಕಥೆಯನ್ನು ನಮ್ಮ ಮುಂದೆ ನಿಲ್ಲಿಸ್ತವೆ ಏಳು ಪದಗಳು ಏಳು ಕಾಂಡದ ಕಥೆಯನ್ನು ಹೇಳುವಂತಹಗಳು ನನ್ ತುಂಬ ಬಿಡಿಸ್ಲಿಕ್ಕೆ ಹೋಗುದಿಲ್ಲ ಆದರೆ ಸಹಜವಾಗಿ ಅಲ್ಲಿ ಇರುವಂತದ್ದು ಭಗವತೆ ಆ ಭಗವಾನ್ ಶಬ್ದದ ಅರ್ಥ